ಮುಂದಿನ ಸುದ್ದಿ ಮುಂಗಾರು ಮಳೆ ಮುಂಗಾರು ಮಳೆ ಕೇರಳಗೆ ಎಂಟ್ರಿ ಆಗಿದೆ ಕರ್ನಾಟಕಕ್ಕೆ ಯಾವಾಗ ಬರುತ್ತಪ್ಪ ಅಂತ ಎಲ್ಲರೂ ಕೂಡ ಕಾಯ್ತಾ ಇದ್ದಾರೆ ಈಗಾಗಲೇ ಕರಾವಳಿ ಮತ್ತು ಮಲೆನಾಡಲ್ಲಿ ಮಳೆ ಶುರುವಾಗಿದೆ ಸೊ ಈ ಕರ್ನಾಟಕದ ಎಲ್ಲ ಡ್ಯಾಮ್ಗಳಲ್ಲೂ ಕೂಡ ನೀರು ಖಾಲಿಯಾಗಿದೆ ನೀರಿನ ಆಹಾಕಾರ ಶುರುವಾಗ್ತಾ ಇದೆ ಮಲೆನಾಡು ಕರಾವಳಿಯಲ್ಲಿ ಕೂಡ ಹುಡಿಯೋಕ್ಕೆ ನೀರು ಸಿಗ್ತಾ ಇಲ್ಲ ಅನ್ನೋ ಒಂದು ನೋವಿನ ಸುದ್ದಿ ಬರ್ತಾ ಇದೆ ಈ ಗ್ಯಾಪಲ್ಲಿ ಈಗ ಮಳೆ ಬರ್ತಾ ಇದೆ ಗುಡ್ ನ್ಯೂಸ್ ಇನ್ನು ಎರಡು ಮೂರು ದಿನದಲ್ಲಿ ಮುಂಗಾರು ಮಳೆ ಕರ್ನಾಟಕಕ್ಕೆ ಎಂಟ್ರಿ ಆಗಬಹುದು ಅಧಿಕೃತವಾಗಿ ಅನ್ನೋ ಒಂದು ಲೆಕ್ಕಾಚಾರ ಇದೆ ಎಸ್ ಬಿಪರ್ಜಾಯ್ ಚಂಡಮಾರುತವು ಅರಬ್ಬಿ ಸಮುದ್ರದಲ್ಲಿ ತೀವ್ರ ಸ್ವರೂಪವನ್ನು ಪಡ್ಕೊಂಡಿದೆ ಇದರ ಪರಿಣಾಮ ಕರ್ನಾಟಕ ಸೇರಿದಂತೆ ಕೆಲವೊಂದಿಷ್ಟು ರಾಜ್ಯಗಳಲ್ಲಿ ಮೂರ್ನಾಲ್ಕು ದಿನ ಮಳೆ ಇದೆ ವಿಶೇಷವಾಗಿ ಕರ್ನಾಟಕದಲ್ಲಿ ಕೆಲವೊಂದಿಷ್ಟು ಕರಾವಳಿ ಮಲೆನಾಡು ಸೇರಿದಂತೆ ದಕ್ಷಿಣ ಕನ್ನಡ ಉಡುಪಿ ಉತ್ತರ ಕನ್ನಡ ಚಿಕ್ಕಮಗಳೂರು ಹಾಸನ ಕೊಡಗು ಶಿವಮೊಗ್ಗ ತುಮಕೂರಿನಲ್ಲಿ ಭಾರಿ ಮಳೆಯಾಗುತ್ತೆ ಅನ್ನೋ ಒಂದು ಎಚ್ಚರಿಕೆ ಬಂದಿದೆ ಎಲ್ಲೋ ಅಲರ್ಟನ್ನು ಈಗಾಗಲೇ ಘೋಷಣೆ ಮಾಡಲಾಗಿದೆ ಕರ್ನಾಟಕದಲ್ಲಿ ಇನ್ನೆರಡು ದಿನಗಳ ಕಾಲ ತುಂಬ ಮಳೆ ಆಗುತ್ತೆ ಅಂತ ಹೇಳಲಾಗ್ತಾಯಿದೆ ಕೇರಳ ಕರಾವಳಿಗೆ ಈಗಾಗಲೇ ಮುಂಗಾರು ಪ್ರವೇಶ ಮಾಡಿದೆ ಅಲ್ಲಿಂದ ನಮಗೆ ಮೂರ್ನಾಲ್ಕು ದಿನದಲ್ಲಿ ಪ್ರವೇಶ ಆಗಬಹುದು ಅನ್ನೋ ಲೆಕ್ಕಾಚಾರ ಇದೆ ಹಾಗಾಗಿ ಡೆಫಿನೆಟ್ಲಿ ಮೂರು ದಿನದಲ್ಲಿ ಕರ್ನಾಟಕಕ್ಕೆ ಮುಂಗಾರು ಪ್ರವೇಶ ಅಧಿಕೃತವಾಗಿ ಆಗುತ್ತೆ ಸೊ ಹೀಗಾಗಿ ಮಳೆ ಆಗಬಹುದು ಜೊತೆಗೆ ಕರ್ನಾಟಕ ಸೇರಿ ಗೋವಾ ಕೇರಳ ಲಕ್ಷದ್ವೀಪ ತಮಿಳುನಾಡು ಆಂಧ್ರ ಆಮೇಲೆ ರಾಜಸ್ಥಾನ ಅಸ್ಸಾಂ ಮಿಜೋರಾಂ ಮಣಿಪುರ ಅರುಣಾಚಲ ಪ್ರದೇಶದಲ್ಲೂ ಕೂಡ ಜೋರು ಮಳೆಯಾಗುತ್ತೆ ಅನ್ನೋ ಒಂದು ವರದಿಯನ್ನು ಕೊಟ್ಟಿದೆ ಒಟ್ಟಿನಲ್ಲಿ ಮಳೆ ಬರುತ್ತಂತೆ ಗುಡ್ ನ್ಯೂಸ್ ಬಟ್ ಕೇರ್ಫುಲ್ ಆಗಿರಿ ಜಾಸ್ತಿ ಮಳೆ ಅಂದರೆ ಬರ್ತಾ ಬರ್ತಾಯಿದೆ ಹಾಗಾಗಿ ಕರಾವಳಿ ಭಾಗದಲ್ಲಿ ಜಾಸ್ತಿ ಮಳೆ ಆಗ್ಬೋದು ವಿಶೇಷವಾಗಿ ದಕ್ಷಿಣ ಕನ್ನಡ ಮತ್ತು ಉಡುಪಿ ಭಾಗದಲ್ಲಿ ಅದೇ ರೀತಿ ಚಿಕ್ಕಮಗಳೂರು ಶಿವಮೊಗ್ಗ ಉತ್ತರ ಕನ್ನಡದಲ್ಲೂ ಕೂಡ ಮಳೆ ಆಗುತ್ತೆ ಅನ್ನೋ ಒಂದು ವರದಿ ಬಂದಿದೆ ಮಳೆ ಆಗಲಿ ಬೇಗ ಯಾಕಂದರೆ ನೀರಿಗೆ ಆಗಲೇ ಕುಡಿಯೋಕ್ಕೆ ಆಹಾರ ಶುರುವಾಗಿದೆ ಅನ್ನೋ ಒಂದು ವರದಿಗಳು ಬರ್ತಾ ಇದ್ದಾವೆ ಡ್ಯಾಮ್ಗಳಲ್ಲಿ ನೀರು ಖಾಲಿಯಾಗಿದೆ ಅದು ಲಿಂಗನಮಕ್ಕಿ ಆಗಿರ್ಬೋದು ಈ ಕಡೆ ನಮ್ಮ ಕಾವೇರಿ ಡ್ಯಾಮ್ ಆಗಿರ್ಬೋದು ಆಲ್ಮಟ್ಟಿ ಆಗಿರ್ಬೋದು ಕೆ ಆರ್ ಎಸ್ ಡ್ಯಾಮ್ ಆಗಿರ್ಬೋದು ಎಲ್ಲ ಕಡೆ ನೀರ್ ಖಾಲಿ ಆಗಿದೆ ಅನ್ನೋ ಒಂದು ವರದಿ ಸೊ ಬೇಗ ಮಳೆ ಬಂದು ಡ್ಯಾಮ್ ಗಳು ಬರ್ತಿ ಆದ್ರೆ ಒಂಥರ ನೆಮ್ಮದಿ ಜನಗಳಿಗೆ ಎಸ್ ಈ ಮುಂದಿನ ಸುದ್ದಿಗೋಗೋಣ